ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸ್ಯಾಂಡಲ್ವುಡ್ ಹಿರಿಯ ನಟನ ವಂಚನೆ ಪುರಾಣ ಬಯಲಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲೇ ವಟ ಬಯಲಾಗಿದೆ ನಟನ ನಿಜ ಬಣ್ಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸ್ಯಾಂಡಲ್ವುಡ್ ಹಿರಿಯ ನಟನ ವಂಚನೆ ಪುರಾಣ ಬಯಲಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲೇ ವಟ ಬಯಲಾಗಿದೆ ನಟನ ನಿಜ ಬಣ್ಣ. ಸ್ಯಾಂಡಲ್ವುಡ್ನ ಹಿರಿಯ ನಟನ ವಂಚನೆ ಪುರಾಣ ಇದು. ಸ್ಯಾಂಡಲ್ವುಡ್ ಹಿರಿಯ ನಟ ದ್ವಾರಕೀಶ್ಗೆ ಸಂಬಂಧಿಸಿದ ಸುದ್ದಿ. 50 ಲಕ್ಷ ಸಾಲ ಪಡೆದು ವಾಪಸ್ ನೀಡದೆ ಸತಾಯಿಸಿದ್ದ ನಟ. 2013 ಪಡೆದಿದ್ದ ಸಾಲ, 50 ಲಕ್ಷ ಸಾಲವನ್ನ ಪಡೆದು ಅದನ್ನ ವಾಪಸ್ ನೀಡದೆ ಸತಾಯಿಸಿದ್ದಂತಹ ಹಿರಿಯ ನಟ ದ್ವಾರಕೀಶ್. ಸಾಲ ಕೊಟ್ಟವರ ವಿರುದ್ಧ ಕೊಲೆಯತ್ನ ಕೇಸ್ ಹಾಕಿದ್ದ ದ್ವಾರಕೀಶ್, ಸಾಲ ಕೊಟ್ಟವರ ವಿರುದ್ಧವೇ ಕೊಲೆಯತ್ನ ಕೇಸ್ ಅನ್ನ ಹಾಕಿದ್ರು. 50 ಲಕ್ಷ ಸಾಲದ ಹಣ ವಾಪಸ್ ನೀಡುವಂತೆ ಕೋರ್ಟ್ ತೀರ್ಪು ಕೊಟ್ಟಿದೆ. 2013 ಕೆಸಿಎನ್ ಚಂದ್ರಶೇಖರ್ ಬಳಿ ಸಾಲ ಪಡೆದಿದ್ರು ದ್ವಾರಕೀಶ್. ಚಾರುಲತಾ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ದ್ವಾರಕೀಶ್ ಸಂಬಂಧಿ ಸಂಜೀವ್ 50 ಲಕ್ಷ ಹಣವನ್ನ ಕೊಡಿಸಿದ್ರು. 50 ಲಕ್ಷ ಸಾಲ ಪಡೆಯುವ ವೇಳೆ ಚೆಕ್ ನೀಡಿದ್ದ ನಟ. ಚೆಕ್ ನೀಡಿಲ್ಲ, ಸಹಿ ನನ್ನದಲ್ಲ ಅಂತ ಕೋರ್ಟ್ನಲ್ಲಿ ದ್ವಾರಕೀಶ್ ವಾದವನ್ನ ಮಾಡ್ತಾರೆ. ಫೊರಾನ್ಸಿಕ್ ಲ್ಯಾಬ್ನಲ್ಲಿ ನಟ ದ್ವಾರಕೀಶ್ ಸಹಿ ಅದು ಅನ್ನೋದು ಸಾಬೀತಾಗುತ್ತೆ. 2019 ಸ್ಮಾಲ್ ಕಾಸಸ್ ಕೋರ್ಟ್ 52 ಲಕ್ಷ ನೀಡೋದಕ್ಕೆ ಆದೇಶ ಕೊಡುತ್ತೆ. 2019 52 ಲಕ್ಷ ಹಿಂತಿರುಗಿಸಿದ ದ್ವಾರಕೀಶ್ ಸೆಷನ್ಸ್ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರೆ. ಕೆಳ ನ್ಯಾಯಾಲಯದ ಆದೇಶವನ್ನ ಸೆಷನ್ಸ್ ಕೋರ್ಟ್ ಎತ್ತಿ ಹಿಡಿದಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ಹಿರಿಯ ನಟ ದ್ವಾರಕೀಶ್ಗೆ ಮುಖಭಂಗವಾಗಿದೆ. ತಿಂಗಳಲ್ಲಿ 52 ಲಕ್ಷ ಹಣ ವಾಪಸ್ ಕೊಡಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. 1 ತಿಂಗಳಲ್ಲಿ 52 ಲಕ್ಷ ಹಣವನ್ನ ಹಿಂತಿರುಗಿಸಬೇಕು ಅಂತ ಈಗ ಕೋರ್ಟ್ ಆದೇಶವನ್ನ ನೀಡಿದೆ. ದ್ವಾರಕೀಶ್ ಸಂಬಂಧಿ ಸಂಜೀವ್ 50 ಲಕ್ಷ ಹಣವನ್ನ ಕೊಡಿಸಿದ್ರು. ಚಾರುಲತಾ ಸಿನಿಮಾ ಬಿಡುಗಡೆಗೆ ದ್ವಾರಕೀಶ್ ಪಡೆದಿದ್ದ ಸಾಲ ಇದು. 2013 ಕೆಸಿಎನ್ ಚಂದ್ರಶೇಖರ್ ಬಳಿ ಸಾಲ ಪಡೆದಿದ್ರು ದ್ವಾರಕೀಶ್. ಆದರೆ ಅಲ್ಲಿಂದ ಇಲ್ಲಿ ತನಕ ಹಣವನ್ನ ವಾಪಸ್ ಕೊಡದೆ ಸತಾಯಿಸಿದ್ರು. ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತ್ತು. ಕೋರ್ಟ್ 1 ತಿಂಗಳಲ್ಲಿ ಹಣ ವಾಪಸ್ ನೀಡುವಂತೆ ಆದೇಶ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, 2013 ಪಡೆದಂತಹ ಸಾಲ ಇದು, ಬಹಳಷ್ಟು ವರ್ಷಗಳಾಗೋಯ್ತು ಈ ಸಾಲವನ್ನ ಪಡೆದು. ಅಲ್ಲಿಂದ ಇಲ್ಲಿ ತನಕ ಕಾನೂನು ಪ್ರಕ್ರಿಯೆ ಯಾವ ರೀತಿ ನಡ್ಕೊಂಡ್ಬಂತು, ಯಾವ ರೀತಿ ಹೋರಾಟ ಮಾಡ್ಕೊಂಡ್ಬಂದ್ರು ಹಾಗಾದ್ರೆ ಕೆಸಿಎನ್ ಚಂದ್ರಶೇಖರ್ ವರ್ಸಸ್ ದ್ವಾರಕೀಶ್? ಅಶ್ವೇತಾ, 2013 ದ್ವಾರಕೀಶ್ ಅವರು ನಿರ್ಮಾಣ ಮಾಡಿದಂತ ಚಾರ್ಲತಾ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಆರ್ಥಿಕವಾಗಿ ಒಂದಷ್ಟು ಸಂಕಷ್ಟ ಇದೆ, ಹಾಗಾಗಿ ಒಂದಷ್ಟು ಸಹಾಯ ಅವನು ಮಾಡಬೇಕು ಅಂತೇಳಿ ತನ್ನ ಸಂಬಂಧಿ ಸಂಜೀವ್ ಅವರ ಬಳಿ ಅವರು ಹೇಳ್ಕೊಡ್ತಾರೆ. ಆ ಸಂದರ್ಭದಲ್ಲಿ ಸಂಜೀವ್ ಅವರು ಕೆಸಿಎನ್ ಚಂದ್ರಶೇಖರ್ ಮೂಲಕ 50 ಲಕ್ಷ ರೂಪಾಯಿ ಹಣವನ್ನ ಕೊಡಿಸ್ತಾರೆ. ಅದಲ್ಲದೆ ಕೇಣಿಯವರು ಕೂಡ 10 ಲಕ್ಷ ರೂಪಾಯಿ ದ್ವಾರಕೀಶ್ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೆ ಅವ್ರಿಗೂ ಕೂಡ ಕೊಟ್ಟಿರ್ತಾರೆ. ಆದ್ರೆ ಅದು ಎಲ್ಲ ಒಂದ್ ಕಡೆ ಅದು ಈ ಕೇಸಲ್ಲಿ ಸಂಬಂಧ ಇಲ್ಲ ಅಂತೇಳಿ ಅದನ್ನ ಕೈ ಬಿಡಲಾಗುತ್ತೆ. ಬಟ್ 50 ಲಕ್ಷ ರೂಪಾಯಿ ಹಣವೇನೇನು ಪಡೆದಿದ್ರು ಆ ಪಡೆದಂತ ಹಣಕ್ಕೆ ಸಂಬಂಧಪಟ್ಟಂತೆ ತಾನು ಹಣವನ್ನ ಪಡೆದೇ ಇಲ್ಲ. ತಾವು ಕೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕೆಸಿಎನ್ ಚಂದ್ರಶೇಖರ್ ಆಗ್ಲಿ, ಸಂಜೀವ್ ಆಗ್ಲಿ, ಮತ್ತೆ ಅವರ ಏನೋ ಒಂದಷ್ಟು ಜನ ಅವರ ಆಪ್ತರು 4-5 ಜನ ಮಂದಿ ಹೋಗಿ ಎಚ್ ಎಸ್ ಆರ್ ಲೇಔಟ್ ಅವ್ರ ಮನೆಯಲ್ಲಿ ಕೇಳಲಿಕ್ಕೆ ಹೋದ ಸಂದರ್ಭದಲ್ಲಿ ಇವ್ರು ನಮ್ಮನೆ ಬೆದರಿಕೆ ಹಾಕಕ್ ಬಂದ್ರು, ಮರ್ಡರ್ ಮಾಡ್ಲಿಕ್ಕೆ ಬಂದ್ರು ಅಂತೇಳಿ ಎಚ್ ಎಸ್ ಆರ್ ಲೇಔಟ್ ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ ದ್ವಾರಕೀಶ್ ಅವರು. ಅದು ಆ ಪ್ರಕರಣ ತನಿಖೆ ಮಾಡಿದ ಸಂದರ್ಭದಲ್ಲಿ ಕೆಸಿಎನ್ ಚಂದ್ರಶೇಖರ್ ಆಗ್ಲಿ, ಸಂಜೀವ್ ಆಗ್ಲಿ, ಯಾರು ಕೂಡ ಅವ್ರಿಗೆ ಧಮಕಿ ಹಾಕಿರಲಿಲ್ಲ. ಕೊಡಬೇಕಾದಂತ ಹಣವನ್ನ ಕೇಳಲಿಕ್ಕೆ ಹೋದ ಸಂದರ್ಭದಲ್ಲಿ ದ್ವಾರಕೀಶ್ ಅವರು ಈ ರೀತಿಯ ಕೇಸ್ ಹಾಕಿದ್ದಾರೆ ಅಂತ ಹೇಳಿ ತನಿಖಾ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆ ಕೇಸನ್ನ ಬಿ ರಿಪೋರ್ಟ್ ಆಗ್ತಾರೆ. ಅದಾದ ನಂತರ ಏನು ಕೆಸಿಎನ್ ಚಂದ್ರಶೇಖರ್ ಅವರು ಒಂದು ಕೋರ್ಟ್ಗೆ ಹೋಗ್ತಾರೆ. ನಾನು ಹಣವನ್ನ ಕೊಡುವ ಸಂದರ್ಭದಲ್ಲಿ ಅವರು 50 ಲಕ್ಷ ರೂಪಾಯಿಗೆ ಚೆಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈಗ ಹಣವನ್ನ ಕೊಡ್ತಾ ಇಲ್ಲ, ಕೊಟ್ಟೇ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ. ಹಾಗಾಗಿ ನಿಮಗೆ ನ್ಯಾಯ ಬೇಕು ಅಂತೇಳಿ ಸ್ಮಾಲ್ ಕಾಸಸ್ ಕೋರ್ಟ್ ಮುಂದೆ ಹೋದ ಸಂದರ್ಭದಲ್ಲಿ 2019 ಸ್ಮಾಲ್ ಕಾಸಸ್ ಕೋರ್ಟ್ ಆದೇಶವನ್ನ ಮಾಡುತ್ತೆ. 50 ಲಕ್ಷ ರೂಪಾಯಿ ಹಣಕ್ಕೆ 2 ಲಕ್ಷ ರೂಪಾಯಿ. ರಮೇಶ್, ಮತ್ತೆ ನಿಮ್ಮನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಈಗ ದ್ವಾರಕೀಶ್ ಅವರ ಸಂಬಂಧಿ ಮತ್ತು ದ್ವಾರಕೀಶ್ಗೆ ಹಣವನ್ನ ಕೊಡಿಸಿದವರು ಕೆಸಿಎನ್ ಚಂದ್ರಶೇಖರ್ ಅವರಿಂದ ಸಂಜೀವ್ ಅವರು ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸಂಜೀವ್ ಸರ್. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ ಸರ್. ಇದು 2013 ಆಗಿದ್ದು ಹಾಗಾದ್ರೆ?
ಎರಡ್ ಸಾವಿರದ ಹನ್ನೆರಡರಲ್ಲಿ ದುಡ್ಡು ಕೊಟ್ಟಿದ್ದು, ಹದಿಮೂರರಲ್ಲಿ ಅವ್ರು ಚೆಕ್ ಕೊಟ್ರಮ್ಮ. ಹದಿಮೂರಲ್ಲಿ ಚೆಕ್ ಕೊಟ್ಟಿದ್ದು, ಚೆಕ್ ಕೊಟ್ರು. ಆ ಚೆಕ್ ಕೊಟ್ಟು ಆಮೇಲೆ ಆ ಚೆಕ್ ನ ಡಿಸಾರ್ನರ್ ಮಾಡಿದ್ರು. ಓಕೆ, ಮಾಡ್ಬಿಟ್ಟು ಅದನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ತರ ಏನೋ ಮಾಡಿದ್ರು. ಎಲ್ಲಾದ್ರಿಂದ ನಾವು ಹೊರಗಡೆ ಬಂದ್ಬಿಟ್ಟು ಕೆ ಸಿ ಚಂದ್ರಶೇಖರ್ ಅವರು ಕೋರ್ಟ್ಗೆ ಹೋದ್ರು. ಓಕೆ, ಕೋರ್ಟ್ಗೆ ಹೋಗಾದ್ಮೇಲೆ ಟ್ರಯಲ್ ಕೋರ್ಟ್ ಅಲ್ಲಿ ಎಲ್ಲಾ ತರ ವಿಚಾರಿಸಿ ಸೈನ್ ಏನಂದಲ್ಲ ಅಂದ್ರು. ಫಾರೆನ್ಸಿಕ್ ಕಲ್ಪಿಟ್ಟು ಸೈನ್ ಹೌದೇ ಅಂತ ಬಂತು. ಅದು ಆದ್ಮೇಲೆ ಎಲ್ಲಾ ರೀತಿದಲ್ಲೂ ಅಲ್ಲಿ ಕೆಳಗಡೆ ಟ್ರಯಲ್ ಕೋರ್ಟ್ ಹೇಳಿದ್ರು, ಅದು ಒಪ್ಪಿಕೊಳ್ಳದೆ ಇದು ಮಾಡಿದಾಗ ಟ್ರಯಲ್ ಕೋರ್ಟ್ ಅಲ್ಲಿ ಡಿಸಿಷನ್ ಬಿಟ್ರು 2019ರಲ್ಲಿ. ಓಕೆ, ಹಂಗಾದ್ರೆ ಇದು ಅಲ್ಲಿಂದ ಇಲ್ಲಿ ತನಕ ಕಾನೂನು ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಸಂಬಂಧಿ ಆಗ್ಬೇಕಾ? ಸಂಬಂಧಿ ಆಗ್ಬೇಕು. ನಾವು ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದೆ. ನಾನು ಸಿನಿಮಾ ಮಾಡಿದೀನಿ, ನಾನು ಒಬ್ಬ ನಿರ್ಮಾಪಕನು ಹೌದು. ಕೆ ಸಿ ಚಂದ್ರಶೇಖರ್ಗೂ ನಮ್ಗೂ ತುಂಬಾ ಆತ್ಮೀಯತೆ ಇದೆ. ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಹಣ ಕೊಡ್ಸಿದ್ರಿ ನೀವು? ಕೊಡ್ಸಿದ್ದು ನಾನೇ ಹೇಳ್ಬಿಟ್ಟು. ಇಲ್ಲ, ಒಂದು ಇದು ಅವ್ರು 50 ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು, 50ನೇ ಪಿಕ್ಚರ್ ಚಾರುಲತ ಇಲ್ಲಿ ತೊಂದ್ರೆ ಇದೆ ಕೊಡಿ ಅಂತ ಕೊಡಿಸ್ದೆ. ಟೋಟಲ್ ಕೊಡ್ಸಿದ್ದು 60 ಲಕ್ಷ. 10 ಲಕ್ಷ ಕೆ ಡಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದನ್ನ ಕೋರ್ಟ್ ಪರಿಗಣಿಸಿ 50 ಲಕ್ಷಕ್ಕೆ 52 ಲಕ್ಷ ಮಾಡಿ ಡಿಸಿಷನ್ ಕೊಟ್ರು. ಇವರು ಅದನ್ನು ಕೊಟ್ಟಾದ್ಮೇಲೆ ಟ್ರಯಲ್ ಕೋರ್ಟ್ ಕೊಟ್ಟಾದ್ಮೇಲೂ ಸಹಿತ ಅದಕ್ಕೆ 5.5 ಲಕ್ಷ ಕೋರ್ಟ್ ಕಟ್ಬಿಟ್ಟು ಸೆಷನ್ ಕೋರ್ಟ್ ಬಂದ್ರು. ಸೆಷನ್ ಕೋರ್ಟ್ ಅಲ್ಲೂ ಟ್ರಯಲ್ ಕೋರ್ಟ್ ಹೇಳಿದ್ದೆ ಸರಿ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ಅಲ್ಲ, ಇಷ್ಟು ಹಿರಿಯ ನಟ, ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಸುಮಾರು 60 ಪಿಕ್ಚರ್ ಮಾಡಿರೋ ಅತಿ ದೊಡ್ಡ ನಿರ್ಮಾಪಕ. ಹೌದು ಹೌದು, ಈ ತರ ಪ್ರಾಬ್ಲಮ್ ಯಾಕಾಯ್ತು? ನಿಜಕ್ಕೂ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಹಾಗಾದ್ರೆ ದ್ವಾರಕೀಶ್ ಅವರು? ಅಂದ್ರೆ ಅಮ್ಮ, ಇದು ಪ್ರಾಬ್ಲಮ್ ಅಲ್ಲಿ ಅನ್ನೋದಕ್ಕಿಂತ ಇಂಪಾರ್ಟೆಂಟ್, ಪ್ರಾಬ್ಲಮ್ ಯಾರು ಮಾಡಲ್ಲ, ನಾವೇ ಮಾಡ್ಕೊಳೋದು. ಈಗ ರೀಸೆಂಟ್ ಆಗಿ ಒಂದ್ ಗಲಾಟೆ ಆಗಿತ್ತು, ಅವ್ರು ಎಲ್ಲಾರ್ಗು ಗೊತ್ತಿದೆ ಅದು. ಯಾವ್ದು ಆಯುಷ್ಮಾನ್ ಭವ ಮಾಡಾದ್ಮೇಲೆ, ನಾವ್ ಯಾವತ್ತು ಗಲಾಟೆ ಮಾಡಿಲ್ಲ ಮಟ್ಟಿಲ್ಲ ಅಂತ ನಮ್ಮೇಲೆ ಹೋಗಿ ಗಲಾಟೆ ಮಾಡಿದೀವಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ನಾವ್ ಅದಕ್ಕೆ ಬಿ ಫಾರಂ ಹಾಕ್ತಿ, ಅದಕ್ಕೂ ಹೋರಾಟ ಮಾಡಿ ಅದನ್ನು ತಗೊಂಡು ಸಬ್ಮಿಟ್ ಮಾಡಿದ್ವಿ ಕೆ ಸಿ ಚಂದ್ರಶೇಖರ್ ಅವರು. ನಾನು ಇವತ್ತಿಗೂ ನಾ ಎದುರುಗಡೆ ಬಂದ್ರೆ ನಮಗೆ ಯಾವುದೇ ರೀತಿಯಿಂದಲೂ ದ್ವಾರಕೀಶ್ ಅವ್ರ ಮೇಲೆ ದ್ವೇಷ ಇಲ್ಲ. ಸಾವಿರಾರು ಜನಕ್ಕೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಕೊಟ್ಟು ದುಡ್ಡು ವಾಪಸ್ ಬರ್ಲಿ ಅನ್ನೋದು, ವಾಪಸ್ ಕೊಡ್ಬೇಕಾದ ಅವ್ರ ಧರ್ಮ. ಎಸ್, ಈಗ ಒಂದ್ ತಿಂಗಳಲ್ಲಿ 52 ಲಕ್ಷ ಹಣ ವಾಪಸ್ ಕೊಡ್ಬೇಕು ಅಂತ ಕೋರ್ಟ್ ಆದೇಶ. ಕೋರ್ಟ್ ಆದೇಶ ಏನಿರುತ್ತೆ ಅವ್ರು, ಅವ್ರ ಲಾಯರ್ ಗೆ ನಮ್ ಲಾಯರ್ ಗೆ ಗೊತ್ತಿರುತ್ತೆ, ಅದನ್ನ ಅವರು ಮುಂದುವರಿಸ್ತಾರೆ. ಓಕೆ, ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.